ನಮಸ್ತೆ ಮಕ್ಕಳ, ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ನಿನ್ನೆ ತರಗತಿಯಲ್ಲಿ ನಾವು ನೆಹರು ಜನ್ಮದಿನ ಎಂಬ ಪಾಠವನ್ನ ಅಭ್ಯಾಸ ಮಾಡಿದ್ವಿ ಅಲ್ವಾ? ಮಕ್ಕಳೇ, ಇವತ್ತಿನ ದಿನ ನಾವು ಒಂದು ಹೊಸ ಪಾಠವನ್ನು ಪ್ರಾರಂಭ ಮಾಡೋಣ. ಯಾವ ಹೊಸ ಪಾಠ ಅದು, ಆ ಪಾಠದ ಹೆಸರೇನು ಅಂತ ತಿಳಿಯುವುದಕ್ಕಿಂತ ಮೊದಲು ನಾನು ಕೆಲವು ನಿಮಗೆ ಪ್ರಶ್ನೆಗಳನ್ನ ಕೇಳ್ತೀನಿ. ಏನಿಲ್ಲ, ನಾವು ಸಾಮಾನ್ಯವಾಗಿ ಪ್ರಾಣಿಗಳನ್ನ ನೋಡಿದೀವಿ ಅಲ್ವಾ ಮಕ್ಕಳ? ನಮ್ಮ ಸುತ್ತಮುತ್ತಲಿರುವ ಪ್ರಾಣಿಗಳನ್ನು ನೋಡಿದೀವಿ, ಹಾಗೆ ಕಾಡಿನಲ್ಲಿ ವಾಸಿಸುವಂತ ಪ್ರಾಣಿಗಳನ್ನು ನೋಡಿದೀವಿ. ಹೌದು ತಾನೇ ಮಕ್ಕಳೇ? ಮಕ್ಕಳ, ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳು ಯಾವುವು ನಿಮಗೆಲ್ಲ ಗೊತ್ತಿದ್ದೇ ಇದೆ. ಹುಲಿ, ಸಿಂಹ, ಚಿರತೆ, ಕರಡಿ, ಜಿರಾಫೆ, ಕಾಡಾನೆ, ಕಾಡೆಮ್ಮೆ, ಈ ರೀತಿಯಾಗಿ ನಾವು ಕಾಡಿನಲ್ಲಿ ವಾಸಿಸುವಂತಹ ಪ್ರಾಣಿಗಳನ್ನ ನೋಡಬಹುದು. ಜಿಂಕೆ, ಸಾರಂಗ, ಹೌದಾ, ತೋಳ, ಈ ರೀತಿಯಾಗಿರುವಂತಹ ಕಾಡು ಪ್ರಾಣಿಗಳನ್ನ ನಾವು ಕಾಡಿನಲ್ಲಿ ವಾಸವಾಗಿರುವಂತಹ ಪ್ರಾಣಿಗಳನ್ನ ನೋಡ್ತೀವಿ. ಮಕ್ಕಳೇ, ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಕಾಣುವಂತಹ ಪ್ರಾಣಿಗಳು, ಹಾಗೆ ನಮ್ಮ ಮನೆಗಳಲ್ಲಿ ವಾಸಿಸುವಂತಹ ಪ್ರಾಣಿಗಳು ಯಾವುವು ಅಂತ ಕೂಡ ನಿಮಗೆ ಗೊತ್ತಿದ್ದೇ ಇದೆ. ಮಕ್ಕಳೇ, ನಮ್ಮ ಸುತ್ತಮುತ್ತಲು ವಾಸಿಸುವಂತಹ ಪ್ರಾಣಿಗಳು ಯಾವ್ಯಾವು ಅವೆಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ? ಯಾವ್ಯಾವ ಹಾಗಿದ್ರೆ ಹೇಳಿ ನೋಡೋಣ. ಪ್ರಾಣಿಗಳು ಆಗಿರಬಹುದು, ಪಕ್ಷಿಗಳು ಆಗಿರಬಹುದು. ಓಕೆ, ಎಸ್. ನಮ್ಮ ಸುತ್ತಮುತ್ತಲಿನಲ್ಲಿ ನಾವು ಸುಮಾರು ಪ್ರಾಣಿ ಪಕ್ಷಿಗಳನ್ನ ನೋಡ್ತೀವಿ. ಯಾವ್ಯಾವು ನಿಮ್ಮ ಮನೆಗಳಲ್ಲೂ ವಾಸ ಮಾಡ್ತೇವೆ, ವಾಸಿಸ್ತವ ಅವೆಲ್ಲ ಪ್ರಾಣಿಗಳು, ಹೌದಾ? ಯಾವ್ಯಾವಪ್ಪ ಅಂತಂದ್ರೆ, ನಾವು ಮೊದಲನೇದಾಗಿ ಎತ್ತು, ಎಮ್ಮೆ, ಹೌದಾ, ಹಸು ಅಥವಾ ಆಕಳು ಅಂತ ಕರಿತೀವಿ, ಆಡು ಅಥವಾ ಮೇಕೆ, ಕುರಿ, ಹೌದಾ, ಹೀಗೆ ಮತ್ತೆ ಹಂದಿ. ನಾವು ಏನು ಸುತ್ತಮುತ್ತ ನಾವು ಹೊರಗಡೆ ವಾಸಿಸುವಂತಹ ಪ್ರಾಣಿಗಳು ಯಾವ್ಯಾವ ಇಲ್ಲಿ ನಮ್ಮ ಸುತ್ತಮುತ್ತಲು ಹೊರಗಡೆನೆ ವಾಸಿಸ್ತಾವ, ಅವನು ಕೆಲವೊಂದು ಸಾಕಾಗಲ್ಲ ಅಲ್ವಾ? ಎಸ್. ನಮ್ಮ ಮನೆಗಳಲ್ಲೂ ಕೂಡ ನಾವು ಸಾಕೋದಿಲ್ಲ, ಆದ್ರೂ ಕೂಡ ಅವು ನಮ್ಮ ಜೊತೆ ಇರ್ತವೆ, ಇಲಿಗಳು, ಹೌದು ತಾನೆ? ಈ ರೀತಿಯಾಗಿ ನಾವು ಪ್ರಾಣಿಗಳನ್ನ ನೋಡಬಹುದು. ಹಾಗೆ ನಾಯಿ, ಬೆಕ್ಕು, ಪಾರಿವಾಳ, ಗಿಳಿ, ಮೊಲ, ಹೀಗೆ ಸುಮಾರು ರೀತಿಯ ಪಕ್ಷಿಗಳನ್ನ ನಾವು ನಮ್ಮ ಸುತ್ತಮುತ್ತಲು ಕಾಣ್ತೀವಿ. ಮಕ್ಕಳೇ, ಮಕ್ಕಳ, ನಾವು ಕಾಡಿನಲ್ಲಿ ವಾಸಿಸುವಂತಹ ಪ್ರಾಣಿಗಳನ್ನ ಯಾಕೆ ನಾವು ಮನೆಯಲ್ಲಿ ಸಾಕಾಗಲ್ಲ ಹೇಳಿ ನೋಡೋಣ. ಮಕ್ಕಳೇ, ಮನೆಯಲ್ಲಿ ಯಾಕೆ ಸಾಕಾಗಲ್ಲ ಅಂತ ಹೇಳಿದ್ರೆ, ಅವುಗಳು ನಮಗೆ ತೊಂದರೆಯನ್ನ ಕೊಡುತ್ತವೆ, ಅವುಗಳಿಂದ ನಮಗೆ ಅನಾಹುತ ಆಗುತ್ತೆ. ಅದಕ್ಕೋಸ್ಕರ ನಾವು ಕಾಡಿನ ಕೆಲವು ಪ್ರಾಣಿಗಳನ್ನ ಸಾಕೋಕಾಗೋದಿಲ್ಲ, ಹೌದಾ? ಆದ್ರೆ ನಾವು ಮನೆಯಲ್ಲಿ ವಾಸಿಸುವಂತಹ ಪ್ರಾಣಿಗಳು ನಮ್ಗೇನಾದ್ರೂ ಅನಾಹುತ ಮಾಡ್ತವಾ? ಇಲ್ಲ. ಹಾಗಾದ್ರೆ ಮಕ್ಕಳೇ, ಮನೆಯಲ್ಲಿ ಅತಿ ಪ್ರೀತಿಯಿಂದ ನಾವು ಸಾಕುವಂತಹ ಪ್ರಾಣಿಗಳು ಮನೆಯಲ್ಲಿ ಅವನ್ನ ನಾವು ಎಲ್ಲಿ ಹೋದ್ರೂ ಕರ್ಕೊಂಡು ಹೋಗ್ತೀವಿ, ಜೊತೆಲಿ ಇಟ್ಕೊಳ್ತೀವಿ, ಎತ್ಕೊಳ್ತೀವಿ, ಮುದ್ದಾಡ್ತೀವಿ, ಹೌದಾ? ಯಾವ್ಯಾವ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಕೆಲವು ನಾಯಿಗಳನ್ನ ಸಾಕುವುದು ಒಂದು ಅಭ್ಯಾಸ ಆಗಿದೆ. ಹಾಗೆ ಬೆಕ್ಕುಗಳನ್ನು ಸಾಕ್ತಾರೆ, ಗಿಳಿಗಳನ್ನ ಸಾಕ್ತಾರೆ, ಪಾರಿವಾಳಗಳನ್ನ ಸಾಕ್ತಾರೆ, ಮೊಲಗಳನ್ನ ಸಾಕ್ತಾರೆ. ಕೆಲವೊಬ್ರು ಹೊರದೇಶಗಳಲ್ಲಿ ಕೆಲವೊಬ್ರು ಕಾಡು ಪ್ರಾಣಿಗಳನ್ನು ಕೂಡ ಸಾಕ್ತಾರೆ. ಮಕ್ಕಳೇ, ಯಾವ ಹುಲಿ, ಸಿಂಹ, ಚಿರತೆ ಎಲ್ಲನೂ ತಗೊಂಡು ಸಾಕ್ತಾರೆ. ಆದ್ರೆ ಚಿಕ್ಕ ವಯಸ್ಸಿಂದ ನಾವು ಸಾಕಿದ್ರೆ ನಾವು ಅವು ನಮಗೆ ಏನು ಮಾಡೋದಿಲ್ಲ. ಆದ್ರೆ ಅವು ಕೆಲವೊಂದ್ಸಲ ಏನಾದರೂ ಸ್ವಲ್ಪ ರಕ್ತದ ರುಚಿ ಕಂಡ್ರೆ ಅವು ಮತ್ತು ತಮ್ಮ ಕೆಟ್ಟತನವನ್ನ ತೋರಿಸ್ತವೆ. ಅವು ಯಾವತ್ತಿದ್ರು ಕಾಡು ಪ್ರಾಣಿಗಳೇ ಅಂತಲೇ ನಾವು ಕರಿತೀವಿ. ಆದ್ರೆ ನಾವು ಮನೆಗಳಲ್ಲಿ ಸಾಕಿರುವಂತಹ ಪ್ರಾಣಿಗಳು ಯಾವ್ಯಾವು? ಬೆಕ್ಕಾಗಿರಬಹುದು, ಗಿಳಿ ಆಗಿರಬಹುದು, ಪಾರಿವಾಳ ಆಗಿರಬಹುದು, ನಾಯಿ ಆಗಿರಬಹುದು, ಅದೇ ಎತ್ತ ಆಗಿರಬಹುದು, ಎಮ್ಮೆ ಆಗಿರಬಹುದು, ಅವುಗಳಿಂದ ನಮ್ಗೆ ಯಾವುದೇ ಅನಾಹುತ ಆಗುದಿಲ್ಲ. ನಮಗೆ ಅವುಗಳಿಂದ ಉಪಯೋಗ ಇದ್ರೆ ಮಾತ್ರ ನಾವು ಮನೆಯಲ್ಲೇ ಅವುಗಳನ್ನ ಸಾಕ್ತೀವಿ, ಹೌದಾ? ಓಕೆ ಮಕ್ಕಳೇ, ನಾನಿವನ್ನೆಲ್ಲ ಯಾಕೆ ನಿಮ್ಗೆ ಪ್ರಾಣಿಗಳ ಬಗ್ಗೆ ಹೇಳ್ತಿದ್ದೀನಿ ಅಂತಂದ್ರೆ, ಮಕ್ಕಳೇ, ನಾವು ಇವತ್ತು ನಿಮ್ಮ ಒಂದನೇ ತರಗತಿಯಲ್ಲಿ ಅಭ್ಯಾಸ ಮಾಡುವಂತಹ ಪಾಠ ಈ ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು. ನಾವು ಮನೆಯಲ್ಲಿ ಅತಿ ಮುದ್ದಾಗಿ ಸಾಕುವಂತಹ ಒಂದು ಪ್ರಾಣಿ ಯಾವ್ದಪ್ಪ ಅಂತ ಹೇಳಿದ್ರೆ, ನಾಯಿನೂ ಹೌದು, ಬೆಕ್ಕುನೂ ಹೌದು, ಗಿಳಿನೂ ಹೌದು, ಮೊಲನೂ ಹೌದು. ಆದ್ರೆ ಇವತ್ತು ನಾವು ತಿಳ್ಕೊಳ್ಳುವಂತಹ ಪಾಠದಲ್ಲಿ ಬರುವಂತಹ ಪ್ರಾಣಿ ಯಾವ್ದಪ್ಪ ಅಂದ್ರೆ ನಾಯಿ. ಓಕೆ, ಒಂದು ನಾಯಿಯ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಹಾಗಾದ್ರೆ ಆ ನಾಯಿ ಹೆಸರು ಏನು, ಆ ನಾಯಿಯನ್ನ ಸಾಕುವಂತಹ ಹುಡುಗ ಯಾರು, ಆ ಹುಡುಗ ಆ ನಾಯಿಯ ಜೊತೆ ಯಾವ ರೀತಿ ಎಲ್ಲ ಆಟ ಆಡ್ತಾ ಇದ್ದ ಅನ್ನೋದನ್ನ ಈ ಪಾಠದಲ್ಲಿ ತಿಳ್ಕೊಂತೀರ. ಹಾಗಾದ್ರೆ ಆ ಪಾಠ ಯಾವುದು ನಿಮ್ಗೆಲ್ಲ ಗೊತ್ತಿಲ್ಲ ಅಲ್ವಾ ಮಕ್ಕಳ? ಆ ಪಾಠದ ಹೆಸರು ಸೋಮನ ತಾಮಿ ಅಂತ ಹೇಳಿ. ಆ ಪಾಠದ ಹೆಸರೇನ್ ಮಕ್ಕಳೇ? ಸೋಮನ ತಾಮಿ. ಸೋಮನ ತಾಮಿ ಮಕ್ಕಳ, ಸೋಮ ಅಂತ ಹುಡುಗ ಇರ್ತಾನೆ. ಅವನು ಒಂದು ನಾಯಿಯನ್ನ, ಒಂದು ಪುಟ್ಟ
ಪುಟಾಣಿ ನಾಯಿಯನ್ನ ಸಾಕ್ತಾನೆ. ಅದಕ್ಕೆ ಅವನು ಟಾಮಿ ಅಂತ ಹೆಸರಿಡ್ತಾನೆ. ನೀವು ನಿಮ್ಮ ಮನೆಗಳಲ್ಲಿ ಒಂದು ನಾಯಿಯನ್ನು ಬೆಕ್ಕನ್ನು ಸಾಕಿರ್ತೀರ, ಅವುಗಳಿಗೆ ಒಂದೊಂದು ಹೆಸರನ್ನೇ ಇಟ್ಟಿರ್ತೀರಲ್ವಾ, ಟಿಂಕು, ಪಿಂಕು, ಬ್ರೋನು, ಹೌದಾ, ಬೇಬಿ, ಜೂಲಿ, ಡಾಲಿ ಅಂತ ಈ ರೀತಿಯೆಲ್ಲ ನೀವು ನಿಮ್ಗೆ ಇಷ್ಟವಾದಂತಹ ಹೆಸರನ್ನ ನಾಯಿಗಳಿಗೆ ಕರೀತೀರ. ಹಾಗೆ ಇಲ್ಲಿ ಸೋಮನ ಒಂದು ಪ್ರೀತಿಯ ನಾಯಿ ಟಾಮಿ ಅಂತ ಹೇಳಿ, ಆ ಹೆಸರು ನಾಯಿ ಹೆಸರೇನು ಟಾಮಿ. ಆ ಟಾಮಿ ಏನ್ ಮಾಡ್ತಾ ಇತ್ತು ಸೋಮನ್ ಜೊತೆಗೆಲ್ಲ, ಮನೆಯೆಲ್ಲ ಯಾವ ರೀತಿ ನೋಡ್ಕೊಳ್ತಾ ಇತ್ತು ಅನ್ನೋದನ್ನ ಈ ಪಾಠದಲ್ಲಿ ತಿಳ್ಕೊಂತೀರ. ಮಕ್ಳೇ, ನೀವು ನಾಯಿಯನ್ನ ಎಂತಹ ಪ್ರಾಣಿ ಅಂತ ಹೇಳಿ ತಿಳ್ಕೊಳ್ತೀರ, ನೀವು ಅನ್ಕೊಳ್ತೀರಾ, ಅದನ್ನ ಯಾವ ರೀತಿಯ ಒಂದು ಅದಕ್ಕೊಂದು ಹೆಸರಿದೆ ಮಕ್ಳೇ, ಅದಕ್ಕೆ ಏನ್ ಹೆಸರಿದೆ ಅಂತ ಅಂದ್ರೆ ಒಂದು ನಿಯತ್ತಿನ ಪ್ರಾಣಿ ಯಾವ್ದಪ್ಪ ಅಂದ್ರೆ ನಾಯಿ ಅಂತ. ನೋಡಿ ಮಕ್ಳೇ, ಯಾವುದೇ ಒಂದು ಪ್ರಾಣಿಯನ್ನ ಸಾಕಿ ಅವುಗಳು ಕೆಲವು ದಿನಗಳು ಮಾತ್ರ ನಮ್ಮ ಮನೆಯಲ್ಲಿರ್ತವೆ, ಅವನೇನಾದ್ರೂ ಹೊರಗಡೆ ಬಿಟ್ಟು ಬಂದ್ರೆ ಅವು ಮತ್ತೆ ಆ ಕಡೆ ಪ್ರಪಂಚಕ್ಕೆ ಹೊಂದ್ಕೊಳ್ತವೆ. ಆದ್ರೆ ನಾಯಿ ಮಾತ್ರ ನಾವು ಕೇವಲ 3 ದಿನ ಅಥವಾ 1 ದಿನ ಅಥವಾ 2 ದಿನ ಅಥವಾ 1 ವಾರ ಊಟ ಹಾಕಿದ್ರೆ ಅದು ನಮ್ಮನ್ನ ಮರೆಯುವುದಿಲ್ಲ. ಯಾವತ್ತಾದ್ರೂ ನಮ್ಮನ್ನ ಒಂದ್ಸಲ ಅದು ಬಂದು ನಮ್ಮ ಪಕ್ಕ ನಿಂತ್ಕೊಂಡು ಅಥವಾ ನಮ್ಮನ್ನ ಮೂಸ್ ನೋಡಿ ನಮ್ಮ ಮನೆಯ ಬಾಗಿಲಿಗೆ ಬಂದು ಕೂಡ ಹೋಗುತ್ತೆ. ಅಂತಹ ಒಂದು ನಿಯತ್ತಿನಿಂದ ಇರುವಂತಹ ಪ್ರಾಣಿ ಯಾವ್ದಪ್ಪ ಅಂದ್ರೆ ನಾಯಿ. ಅದಕ್ಕೋಸ್ಕರ ಮನೆಯಲ್ಲಿ ನಾಯಿಗಳನ್ನ ಯಾಕೆ ಸಾಕ್ತಾರೆ ಮಕ್ಳೇ ಹೇಳಿ ನೋಡೋಣ. ಮನೆಯಲ್ಲಿ ನಾಯಿಯನ್ನ ಒಂದು ಸೇಫ್ಟಿಗೋಸ್ಕರ, ಒಂದು ನಮ್ಮ ರಕ್ಷಣೆಗೋಸ್ಕರ, ಯಾವುದೇ ಒಬ್ಬ ಕಳ್ಳ ಕಾಕರು ಅವರೆಲ್ಲ ಒಂದು ತೊಂದರೆ ಇಲ್ದಿರೋ ಹಾಗೆ ಇರಲಿ, ನಮ್ಮ ಮನೆಯನ್ನ ಕಾಯುವಂತಹ ಪ್ರಾಣಿಯೇ ನಾಯಿ. ನಮಗೆ ಒಂದು ರಕ್ಷಣೆಯನ್ನ ಕೊಡುವಂತಹ ಪ್ರಾಣಿ ನಾಯಿನೂ ಕೂಡ ಅಂತ ಹೇಳ್ಬೋದು. ಅಂತಹ ಒಂದು ಒಳ್ಳೆಯ ಕೆಲಸ ನಮ್ಮ ಈ ನಾಯಿ ಅನ್ನೋ ಒಂದು ಪ್ರಾಣಿಯಿಂದ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ಇವತ್ತು ನಾವು ಆ ಸೋಮನ ಟಾಮಿ ಎಂಬಂತಹ ಪಾಠವನ್ನ ತಿಳ್ಕೊಳ್ಳೋಣ. ಮಕ್ಕಳೇ, ಎಲ್ಲರೂ ಪಠ್ಯಪುಸ್ತಕವನ್ನು ಓಪನ್ ಮಾಡಿ ನೋಡೋಣ. ಎಸ್, ಪಠ್ಯಪುಸ್ತಕವನ್ನ ಓಪನ್ ಮಾಡಿದಿರಾ? ಎಸ್. ಪುಟ ಸಂಖ್ಯೆ 100 ಮೊನ್ನೆ ಹೇಳಿದ್ದಲ್ವಾ ನಿಮ್ಗೆ, ಪುಟ ಸಂಖ್ಯೆ 171. ಎಷ್ಟು ಪುಟ ಸಂಖ್ಯೆ? ಪುಟ ಸಂಖ್ಯೆ 117. ನಾನು ಅವಾಗಲೇ ನಿಮಗೆ 172 ಅಂತ ಹೇಳಿದ್ನಲ್ವಾ, 117 ಓಪನ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ ಪಾಠ ಪೂರ್ವ ಚಟುವಟಿಕೆ. ಓಕೆ, ಪಾಠ ಪೂರ್ವ ಚಟುವಟಿಕೆಯಲ್ಲಿ ನಿಮಗೆ ಕೆಲವು ಪ್ರಾಣಿಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಅವುಗಳು ಯಾವ್ಯಾವ? ನಾವು ಮನೆಯಲ್ಲಿ ಸಾಕುವಂತ ಪ್ರಾಣಿಗಳನ್ನೇ ಕೊಟ್ಟಿದ್ದಾರೆ. ಅದು ಏನು ಪ್ರಾಣಿ ಪೂರ್ವ ಚಟುವಟಿಕೆ, ಪಾಠ ಪೂರ್ವ ಚಟುವಟಿಕೆಯಲ್ಲಿ ಏನ್ ಕೊಟ್ಟಿದ್ದಾರೆ ನೋಡೋಣ. ಒಂದು ಈ ಒಂದು ಮೇನ್ ಲೈನ್ ಅನ್ನ ಓದೋಣ. ಈ ಸಾಕು ಪ್ರಾಣಿಗಳ ಹೆಸರನ್ನು ಓದಿ ತಿಳಿಸಿ. ಅಂದ್ರೆ ಇಲ್ಲಿ ಕೆಲವು ಸಾಕು ಪ್ರಾಣಿಗಳನ್ನ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಆ ಚಿತ್ರಗಳ ಹೆಸರುಗಳನ್ನು ಕೂಡ, ಆ ಪ್ರಾಣಿಗಳ ಹೆಸರುಗಳನ್ನು ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಆ ಪ್ರಾಣಿಗಳು ಯಾವ ಅಂತ ಗುರುತಿಸ್ಬಿಟ್ಟು ಇಲ್ಲಿ ಇರುವಂತಹ ಪದಗಳನ್ನ ನಾವು ಆ ಪ್ರಾಣಿಯ ಜೊತೆಯಲ್ಲಿ ಬರೆದ್ರೆ ಆಯ್ತು. ಓಕೆನಾ? ಹಾಗಿದ್ರೆ ಅದೊಂದು ಚಟುವಟಿಕೆ ಮಾಡೋಣ. ಹಾಗಿದ್ರೆ ನೋಡಿ ಮಕ್ಕಳ, ಫಸ್ಟ್ ಒಂದು ಚಿತ್ರದಲ್ಲಿ ಯಾವ ಪ್ರಾಣಿ ಕಾಣಿಸುತ್ತೆ ನಿಮ್ಗೆ ಒಂದ್ಸಲ ಹಾಗೆ ಕಣ್ಣಾಡಿಸಿ. ನಿಮಗೆ ಗೊತ್ತಿರುವಂತ ಪ್ರಾಣಿನೇ ನೀವು ಅದನ್ನ ಪ್ರೀತಿಯಿಂದ ನೋಡ್ತೀರಾ, ತುಂಬಾ ಮುದ್ದಾಗಿ ಸಾಕ್ತೀರಾ, ಹಾಗೆ ಅದನ್ನ ಪ್ರೀತಿ ಮಾಡ್ಬೇಕು, ಮುದ್ದಾಡ್ಬೇಕು ಅನ್ನೋ ಒಂದು ಪ್ರಾಣಿ ಅದು. ಯಾವ್ದದು? ಅದು ತುಂಬಾ ಕ್ಯೂಟ್ ಆಗಿರುತ್ತೆ, ತುಂಬಾ ಕಲರ್, ತುಂಬಾ ವೈಟ್ ಆಗಿರುತ್ತೆ, ಬ್ಲಾಕ್ ಆಗೂ ಇರುತ್ತೆ. ಯಾವ್ದು ಹೇಳಿ? ಎಸ್, ಇದ್ರ ಹೆಸರು ಇಲ್ಲಿ ಮೇಲ್ಗಡೆ ಇದೆ. ವೆರಿ ಗುಡ್, ಮೊಲ. ರಾಬಿಟ್ ಅಂತ ಹೇಳ್ತಿರಲ್ವಾ ಇಂಗ್ಲಿಷ್ ನಲ್ಲಿ ನೀವು. ಎಸ್, ಇಲ್ಲಿ ಮೊಲ ಅಂತ ಇದೆ, ಮೊಲ ಅಂತ ಬರೀ. ನೆಕ್ಸ್ಟ್ ಮಕ್ಕಳ, ಎರಡನೇ ಚಿತ್ರದಲ್ಲಿ ಕಾಣಿಸುವಂತಹ ಪ್ರಾಣಿ ಯಾವುದು ನೋಡಿ? ಇದೆಲ್ಲ ನಮ್ಗೆ ಹಾಲನ್ನ ಕೊಡುತ್ತೆ, ಹೌದಾ? ಇದರಿಂದ ಗೊಬ್ಬರ ಸಿಗುತ್ತೆ, ಇದರಿಂದ ಈ ಸೆಗಣಿಯಿಂದ ಗೊಬ್ಬರ ಸಿಗುತ್ತೆ, ಹೌದು ತಾನೇ? ನಾವು ಇದರ ಹಾಲನ್ನ ಕುಡಿದ್ರೆ ಆರೋಗ್ಯವಾಗಿರ್ತೀವಿ. ಯಾವ ಪ್ರಾಣಿ? ಗೋಡ್, ಹಸು ಅಥವಾ ಆಕಳು ಅಂತೇಳಿ. ಹಸು ಅಂತೇಳಿ ಎರಡನೇ ಪದ ಇದೆ, ಅದನ್ನ ಬರೀರಿ. ನೆಕ್ಸ್ಟ್ ಮೂರನೇ ಚಿತ್ರದಲ್ಲಿ ಕಾಣಿಸುವಂತಹ ಪ್ರಾಣಿ ಯಾವುದು ಮಕ್ಕಳ ನೋಡಿ? ಎಸ್, ಇದನ್ನ ನಾವು ಸವಾರಿಗೋಸ್ಕರವನ್ನು ಕೂಡ ಬಳಸ್ತೀವಿ. ಓಕೆ, ರೇಸ್ಗೋಸ್ಕರ ಅಂತ ಹೇಳ್ತೀವಲ್ವಾ ಅದಕ್ಕೆ. ಎಸ್, ಇದರ ಹೆಸರೇನು? ಕುದುರೆ. ಕುದುರೆ ಅಂತ ಮೂರನೇ ಪದ ಇದೆ, ಅಲ್ಲಿ ಬರೀರಿ. ಕುದುರೆಗೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತೀವಿ ಮಕ್ಕಳೇ? ಹಾರ್ಸ್. ವೆರಿ ಗುಡ್, ಏನಂತ ಹೇಳ್ತೀವಿ? ಹಾರ್ಸ್ ಅಂತ ಹೇಳ್ತೀವಿ ಮಕ್ಕಳ. ನೆಕ್ಸ್ಟ್ ಚಿತ್ರದಲ್ಲಿ ಕಾಣಿಸುವಂತದ್ದು ಪ್ರಾಣಿನ ಪಕ್ಷಿನೋ ಅದು? ಗುಡ್, ಪಕ್ಷಿ. ಯಾವ ಪಕ್ಷಿ ನೋಡಿ? ಅದನ್ನ ಪ್ರೀತಿಯ ಸಂಕೇತವಾಗಿ ಕೂಡ ಬಳಸ್ತಾರೆ ಅದನ್ನ, ಹೌದಾ? ಯಾವ್ದದು? ಎಸ್, ಪಾರಿವಾಳ. ಇಲ್ಲಿದೆ ನೋಡಿ, ಏನಿದು?
ಪಾರಿವಾಳ. ಪಾರಿವಾಳ ಅಂತ ಕೆಳಗಡೆ ಬನ್ನಿ. ಪಾರಿವಾಳಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀರಾ? ಪಿಜಿಯನ್ ಅಥವಾ ಡವ್ ಅಂತ ಹೇಳ್ತೀವಿ. ಗಂಡು ಪಾರಿವಾಳಕ್ಕೆ ಡವ್ ಅಂತ ಹೇಳ್ತಾರೆ, ಹೆಣ್ಣು ಪಾರಿವಾಳಕ್ಕೆ ಪಿಜಿಯನ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ನೆಕ್ಸ್ಟ್ ಚಿತ್ರದಲ್ಲಿ ಕಾಣಿಸುವಂತಹ ಪ್ರಾಣಿ ನೋಡಿ, ಎಮ್ಮೆ. ಹಾಗೆ ಎಮ್ಮೆ ಹೇಗಿದೆಯೋ ಹಾಗೆ ಇದು ಕೂಡ ಇದೆ. ಕೋಡೆಲ್ಲ ದೊಡ್ಡಕ್ಕಾಗಿದ್ದಾವೆ, ಅಗಲ ಇದೆ ಕೋಡು, ತುಂಬಾ ದಪ್ಪ ಇದೆ, ಎಮ್ಮೆ ತರನೇ ಇದೆ. ಇದನ್ನ ನಾವು ಹಬ್ಬಗಳಲ್ಲಿ ಇದನ್ನ ಬಲಿಯಾಗಿ ಕೊಡ್ತಾರೆ ದೇವರುಗಳಿಗೆ. ವೆರಿ ಗುಡ್. ಕೋಣ, ಕೋಣ ಅಂತ ಇಲ್ಲಿದೆ, ಇಲ್ಲಿ ಕೋಣ ಅಂತ ಬರೀ. ನೆಕ್ಸ್ಟ್ ಚಿತ್ರದಲ್ಲಿ ಕಾಣಿಸುವಂತಹ ಪಕ್ಷಿ ಯಾವುದು ಮಕ್ಕಳ? ನಿಮ್ಗೆಲ್ಲ ಇಷ್ಟವಾಗಿರುವಂತಹ ಪಕ್ಷಿನೇ. ಇದ್ರ ಧ್ವನಿಯನ್ನ ಕೇಳಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ, ಹಾಗೆ ಇದಕ್ಕೆ ನಾವು ಮಾತುಗಳನ್ನ ಕಲಿಸಿದ್ರೆ, ಮನೆಯಲ್ಲಿ ಈ ಪಕ್ಷಿಯನ್ನ ಸಾಕಿದಾಗ ನಾವು ಇದಕ್ಕೆ ಮಾತನ್ನ ಕಲಿಸಿದ್ರೆ ಮಾತನ್ನು ಕೂಡ ಕಲಿಯುತ್ತೆ. ಯಾವ ಪಕ್ಷಿ ಮಕ್ಕಳ? ಎಸ್, ಗಿಳಿ. ಇಲ್ಲಿ ಗಿಳಿ ಅಂತ ಇದೆ, ಗಿಳಿ ಅಂತ ಬರೆದು. ಇದಕ್ಕೆ ನಾವು ಪ್ಯಾರೋಟ್ ಅಂತ ಕರಿತೀವಿ. ನೆಕ್ಸ್ಟ್ ಚಿತ್ರದಲ್ಲಿ ಕಾಣಿಸುವಂತದ್ದು ಯಾವುದಿದು ಪ್ರಾಣಿ? ಎಸ್, ಯಾವುದು? ಕೋಳಿ. ಕೋಳಿ ಅಂತ ಹೇಳಿ ಬರೀರಿ. ಹೌದಾ? ಕೋಳಿಗೆ ನೀವು ಇಂಗ್ಲಿಷ್ ನಲ್ಲಿ ಏನಂತ ಕರೀತೀರಾ? ಹೆಣ್ಣು ಕೋಳಿಗೆ ಹೆಣ್ ಅಂತ ಕರಿತೀವಿ. ನೆಕ್ಸ್ಟ್ ಚಿತ್ರದಲ್ಲಿ ಕಾಣಿಸುವಂತದ್ದು ನೋಡಿ, ತುಂಬಾ ಗುಂಡು ಗುಂಡುಕಾಗಿದೆ. ಇದ್ರ ಮೈ ತುಂಬಾ ಉಣ್ಣೆ ಇರುತ್ತೆ, ಇದರಿಂದ ಕೂಡ ಒಳ್ಳೆ ಹಾಲು ಸಿಗುತ್ತೆ. ಇದರಿಂದ ಈ ಉಣ್ಣೆಯಿಂದ ನಮ್ಗೆ ಸ್ವೆಟರ್, ಟೋಪಿ ಎಲ್ಲ ತಯಾರು ಮಾಡ್ತಾರೆ. ಯಾವುದು? ಎಸ್, ಕುರಿ. ಅಂದ್ರೆ ಶೀಪ್ ಅಂತ ಹೇಳ್ತೀರಾ ನೋಡಿ. ಇಲ್ಲಿ ಕುರಿ ಅಂತ ಇದೆ, ಕುರಿ ಅಂತ ಬರೀತಿ ಮಕ್ಕಳ. ನೆಕ್ಸ್ಟ್ ಚಿತ್ರದಲ್ಲಿ ಕಾಣಿಸುವಂತದ್ದು ನಾವು ಇವಾಗ ಅಭ್ಯಾಸ ಮಾಡುವಂತಹ ಪ್ರಾಣಿಯ ಒಂದು ಚಿತ್ರ. ನಾವೀಗ ಏನ್ ಪಾಠವನ್ನ ಅಭ್ಯಾಸ ಮಾಡ್ಬೇಕು ಅಂತ ಇದೀವಲ್ವಾ ಮುಂದೆ, ಆ ಒಂದು ಪ್ರಾಣಿಯ ಚಿತ್ರ. ಎಸ್, ಯಾವುದಿದು? ನಾಯಿ, ಡಾಗ್, ನಾಯಿ ಅಂತ ಇಲ್ಲಿ ಬರೀತಿ ನೆಕ್ಸ್ಟ್ ಚಿತ್ರದಲ್ಲಿ ಕಾಣಿಸುವಂತದ್ದು ಕೋಳಿನ ಅಲ್ಲ ಅಲ್ವಾ? ಹುಂಜ. ಅಂದ್ರೆ ಗಂಡು ಕೋಳಿಗೆ ಹುಂಜ ಅಂತ ಕರೀತಾರೆ. ಇಲ್ಲಿದೆ ಹುಂಜ, ಹುಂಜ ಅಂತ ಬರೀರಿ. ನೆಕ್ಸ್ಟ್ ಚಿತ್ರದಲ್ಲಿ ಏನಿದೆ ನೋಡಿ, ಅದು ಕೂಡ ಕುರಿ ತರನೇ ಕಾಣಿಸ್ತಿದೆ ಅಲ್ವಾ? ಹೇಳಿ. ಓ, ಟಗರು. ಅಂದ್ರೆ ಗಂಡು ಕುರಿಗೆ ಟಗರು ಅಂತ ಹೇಳ್ತಾರೆ. ಓಕೆ, ಇಲ್ಲಿದೆ ಟಗರು ಅಂತ ಹೇಳಿ, ಟಗರು ಅಂತ ಬರೀರಿ. ನೆಕ್ಸ್ಟ್ ಚಿತ್ರದಲ್ಲಿ ಕಾಣಿಸುವಂತದ್ದು ಇದರ ಹಾಲು ತುಂಬಾ ಒಳ್ಳೆಯದಂತೆ, ಮನುಷ್ಯನಿಗೆ ಆಗ್ಲಿ ಯಾರಿಗೆ ಆಗ್ಲಿ, ಮಕ್ಕಳಿಗೆ ಅಂತೂ ತುಂಬಾ ಒಳ್ಳೇದು. ಯಾರಾದ್ರೂ ವೀಕ್ ಇದ್ರು ಅಂತ ಹೇಳಿದ್ರೆ, ಅವರು ಸ್ವಲ್ಪ ನರ್ವಗಳ ದೌರ್ಬಲ್ಯ ಇತ್ತು ಅಂತ ಹೇಳಿದ್ರೆ, ಇದರ ಹಾಲನ್ನ ಕೊಡಿದ್ರೆ ತುಂಬಾ ಶಕ್ತಿಯುತ ಆಗ್ತದಂತೆ ಅಂತ ಹೇಳ್ತಾರೆ. ಯಾವ್ದು ಹಂಗಂದ್ರೆ ಪ್ರಾಣಿ ಇದು? ಎಸ್, ಮೇಕೆ ಅಥವಾ ಆಡು. ಅಂದ್ರೆ ಇದು ಯಾಕಂದ್ರೆ ಹಾಲು ಅಷ್ಟು ಆರೋಗ್ಯವಾಗಿರುತ್ತೆ ಅಂದ್ರೆ, ಇದು ಎಲ್ಲಾ ರೀತಿಯ ಸೊಪ್ಪನ್ನು ತಿನ್ನುತ್ತೆ. ಅದಕ್ಕೋಸ್ಕರ ಆ ಸೊಪ್ಪಿನಲ್ಲಿರುವಂತಹ ಔಷಧಿ ಗುಣ ಈ ಹಾಲಿನ ಮುಖಾಂತರ ನಮಗೆ ಯಾವುದೇ ಒಂದು ರೋಗವನ್ನ ತಡೆಗಟ್ಟುವಂತಹ ಶಕ್ತಿಯನ್ನ ಈ ಆಡಿನ ಹಾಲಿನ ಮೂಲಕ ನಾವು ತೆಗೆದುಕೊಳ್ಬಹುದು. ಹೌದಲ್ವಾ ಮಕ್ಕಳ? ಹಾಗಾದ್ರೆ ನಾವು ಈ ಸೋಮನ ಮಮತೆಯ ನಾಯಿ ಯಾವುದು? ಟಾಮಿ. ಟಾಮಿಯ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಹಾಗಾದ್ರೆ ನೆಕ್ಸ್ಟ್ ಪುಟಕ್ಕೆ ಬನ್ನಿ. ಓಕೆನಾ ಮಕ್ಕಳ? ನೆಕ್ಸ್ಟ್ ಪುಟದಲ್ಲಿ ನಾವು ಪಾಠವನ್ನ ಗಟ್ಟಿಯಾಗಿ ಓದೋದು, ಹಾಗೆ ಆ ಪಾಠದ ಒಂದು ಅರ್ಥವನ್ನ ತಿಳ್ಕೊಳ್ಳೋದು, ಹಾಗೆ ಆ ಪಾಠದಲ್ಲಿ ಬರುವಂತ ಕೆಲವು ಹೊಸ ಪದಗಳನ್ನ, ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಇರುವಂತ ಪದಗಳ ಒಂದು ಅರ್ಥವನ್ನ, ಅಂದ್ರೆ ಸಮಾನಾರ್ಥಕ ಪದಗಳನ್ನ ತಿಳ್ಕೊಳ್ಳೋದು, ಇದನ್ನು ನಾವು ಇದರ ಗಂಟೆಯಲ್ಲಿ ಅಭ್ಯಾಸ ಮಾಡೋಣ. ಓಕೆನಾ ಮಕ್ಕಳ? ಓಕೆ. ಪಾಠ 12, ಸೋಮನ ಟಾಮಿ. ನೀವು ಹಾಗೆ ಗಮನಿಸ್ತಾ ಹೋಗಿ ಮಕ್ಕಳೇ. ಗದ್ಯ: ಸೋಮನ ಮಮತೆಯ ನಾಯಿ ಟಾಮಿ. ಅದು ಮನೆಯ ಬಾಗಿಲ ಬಳಿಗೆ ಬಂದಿತು, ಆಚೆ ಈಚೆ ನೋಡಿತು. ತೆರೆದ ಬಾಗಿಲ ಮನೆಯ ಒಳಗೆ ದೋಸೆ ನೋಡಿತು, ಅದರ ಬಾಯಿಯಿಂದ ನೀರು ಸುರಿಯಿತು. ಅದರ ಬಾಯಿಯಿಂದ ನೀರು ಸುರಿಯಿತು. ನಾಯಿ ಕಂಡ ಸೋಮ ದೋಸೆ ತಂದನು, ದೋಸೆ ಕಂಡ ನಾಯಿ ಬಾಲ ಆಚೆ ಈಚೆ ಆಡಿಸಿತು. ಅವನು ದೋಸೆ ಹಾಕಿದನು, ಟಾಮಿ ಗಬಗಬನೆ ದೋಸೆ ತಿಂದಿತು, ಸೋಮ ಅದರ ತಲೆ ಸವರಿದನು, ಅದರ ಜೊತೆ ಆಟವಾಡಿ ನಲಿದನು. ಸೋಮನ ತಂಗಿ ವನಜಳು ಜೊತೆಗೆ ಆಡಿ ಕುಣಿದಳು, ಟಾಮಿಯ ಜೊತೆ ಆಡಲು ಸೋಮನಿಗೂ ವನಜಳಿಗೂ ಸಂತಸವೋ ಸಂತಸ. ಟಾಮಿಯೂ ಕೂಡ ಅವರ ಹಿಂದೆ ಮುಂದೆ ತಿರುಗಿ ತಿರುಗಿ ಕುಣಿಯಿತು, ಓಡಿ ಆಡಿ ನಲಿಯಿತು. ಆಟವಾದ ಬಳಿಕ ಟಾಮಿ ಮನೆಯ ಕಾಯತೊಡಗಿತು.
ನೋಡಿರಲ್ಲ ಮಕ್ಕಳ, ನಾಯಿ ನಮ್ಗೆ ಎಷ್ಟೆಲ್ಲ ನಾಯಿಯಿಂದ ಎಷ್ಟೆಲ್ಲ ನಮಗೆ ಪ್ರಯೋಜನ ಇದೆ ಅನ್ನೋದನ್ನ ಹಾಗಾದ್ರೆ ಈ ಪಾಠದ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ ನಿಮ್ಗೆಲ್ಲ ಕಾಣಿಸ್ತಾ ಇರುವ ಹಾಗೆ ಇಲ್ಲಿ ಸೋಮ ಇದ್ದಾನೆ, ಸೋಮನ ಮನೆ ಇದೆ. ಸೋಮನ ಮನೆಯ ಬಾಗಿಲ ಹತ್ರ ಟಾಮಿ ಬಂದಿಟ್ಕೊಂಡಿದೆ. ಟಾಮಿಯ ಜೊತೆ ಸೋಮ ಮತ್ತು ಅವಳ ತಂಗಿ. ಸೋಮನ ತಂಗಿಯ ಹೆಸರು ಏನ್ ಮಕ್ಕಳ? ವನಜ. ಇವರಿಬ್ರು ಕೂಡ ನಾಯಿಯ ಜೊತೆ ಆಟ ಆಡ್ತಾ ಇದಾರಲ್ವಾ. ಓಕೆ, ಪಾಠದ ಅರ್ಥವನ್ನು ತಿಳ್ಕೊಳ್ಳೋಣ. ಸೋಮನ ಮಮತೆಯ ನಾಯಿ ಟಾಮಿ. ಮಕ್ಕಳೇ ನೀವು ಕೂಡ ಮನೆಯಲ್ಲಿ ಒಂದು ಪ್ರಾಣಿಯನ್ನ ಸಾಕಿರ್ತಿರಲ್ವಾ, ಆ ಪ್ರಾಣಿಯನ್ನ ಯಾವ ರೀತಿ ನೋಡ್ಕೊಳ್ತೀರಾ? ತುಂಬಾ ಮುದ್ದಾಗಿ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿರಲ್ವಾ. ಹಂಗಂದ್ರೆ ಮಮತೆಯ ಅಂದ್ರೆ ಏನ್ ಮಕ್ಕಳೇ? ಪದಗಳ ಅರ್ಥ ಅಂದ್ರೆ ಹೊಸ ಪದಗಳ ಅರ್ಥ. ಹಂಗಂದ್ರೆ ಮಮತೆ ಅಂದ್ರೆ ಏನ್ ಮಕ್ಕಳ? ಮಮತೆ ಅಂದ್ರೆ ಪ್ರೀತಿ, ಪ್ರೀತಿಯ ಅಥವಾ ಅಕ್ಕರೆಯ ಅಂತೇಳಿ. ಹೀಗೆ ಪ್ರೀತಿಯಿಂದ ಸಾಕುವಂತಹ ಸೋಮನ ನಾಯಿ ಯಾವುದು? ಟಾಮಿ. ಆ ನಾಯಿ ಹೆಸರೇನ್ ಮಕ್ಕಳ? ಸೋಮನ ನಾಯಿ ಹೆಸರು ಟಾಮಿ. ಟಾಮಿ ಏನ್ ಮಾಡುತ್ತೆ? ಅದು ಮನೆಯ ಬಾಗಿಲ ಬಳಿಗೆ ಬಂದಿತ್ತು. ಆ ಸೋಮನ ಮಮತೆಯ ನಾಯಿ ಏನ್ ಮಾಡುತ್ತೆ? ಆ ಸೋಮನ ಮನೆಯ ಬಾಗಿಲ ಬಳಿಗೆ. ಬಳಿಗೆ ಅಂದ್ರೆ ಮಕ್ಕಳೇ ಬಾಗಿಲ ಬಳಿಗೆ ಅಂದ್ರೆ ಬಳಿ ಅಂದ್ರೆ ಹತ್ತಿರ, ಸನಿಹ, ಸಮೀಪ ಅಂತ. ಹೀಗೆ ಮನೆಯ ಬಾಗಿಲ ಹತ್ತಿರಕ್ಕೆ ಬರುತ್ತೆ. ಬಂದ್ಬಿಟ್ಟು ಏನ್ ಮಾಡುತ್ತೆ? ಮನೆಯ ಒಳಗಡೆ ನೋಡುತ್ತೆ. ನಿಮ್ಮ ಮನೆಯಲ್ಲಿ ಸಾಕಿರುವಂತ ನಾಯಿನೂ ಕೂಡ ಬರುತ್ತೆ ಒಳಗಡೆ, ಹಿಂಗ್ ಹಿಣಿಕ್ ಹಿಣಿಕ್ ನೋಡುತ್ತೆ, ನೀವು ತಿನ್ನೋದನ್ನ ಗಮನಿಸುತ್ತೆ, ಹೌದಲ್ವಾ? ನಾಲಿಗೆಯನ್ನ ತೆರ್ಕೊಂಡು ಹಿಂಗಡೆ ಬಾಲವನ್ನ ಅಲ್ಲಾಡಿಸ್ಕೊಂತ ಮನೆ ಒಳಗಡೆ ನೋಡುತ್ತೆ. ಆಚೆ ಈಚೆ ನೋಡಿತು. ಆ ಸೋಮನ ನಾಯಿ ಏನ್ ಮಾಡ್ತು? ಬಾಗಿಲ ಹತ್ತಿರಕ್ಕೆ ಬಂತು, ಆ ಕಡೆ ಈ ಕಡೆ ನೋಡ್ತು. ಆಚೆ ಈಚೆ ಅಂದ್ರೆ ಏನ್ ಮಕ್ಕಳ? ಆ ಕಡೆ ಈ ಕಡೆ ನೋಡಿ. ಸಾಮಾನ್ಯವಾಗಿ ನಿಮ್ ಮನೆಯಲ್ಲಿ ಇರುವಂತ ನಾಯಿನ ಕೂಡ ಯಾವ ರೀತಿ ಮಾಡುತ್ತೆ ಅಂತೇಳಿ, ಆ ಕಡೆ ಓಡದೆ ಈ ಕಡೆ ತಿರುಗಿದ್ರೆ, ನಾವೇನಾದ್ರು ಕೊಡ್ಲಿಲ್ಲ ಅದು ಕೈಯಲ್ಲಿ ಏನಾದ್ರು ಬ್ರೆಡ್ ಹಿಡ್ಕೊಂಡು ಆ ಕಡೆ ನಾವು ಅದಕ್ಕೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸುತ್ತಲು ಸುತ್ತರಿತಿರುತ್ತೆ ಅಲ್ವಾ. ಹಾಗೆ ತೆರೆದ ಬಾಗಿಲ ಮನೆಯ ಒಳಗೆ ದೋಸೆ ನೋಡಿತು. ಸೋಮನ ಮನೆಯ ಬಾಗಿಲು ತೆರ್ಕೊಂಡಿತ್ತಲ್ವಾ, ಓಪನ್ ಆಗಿತ್ತಲ್ವಾ, ಆ ಬಾಗಿಲ ಒಳಗಡೆ ನೋಡುತ್ತೆ. ಆ ಒಳಗಡೆ ಏನಿರುತ್ತೆ? ದೋಸೆ ಕಾಣಿಸುತ್ತೆ ನಾಯಿಗೆ. ಆ ದೋಸೆಯನ್ನ ನೋಡ್ತು. ಅದರ ಬಾಯಿಯಿಂದ ನೀರು ಸುರಿಯಿತು. ಎದರ ಬಾಯಿಯಿಂದ ನೀರು ಸುರಿಯಿತು? ಹಾ, ಟಾಮಿ ನಾಯಿ, ಟಾಮಿಯ ಬಾಯಿಯಿಂದ ನೀರು ಸುರಿಯುತ್ತೆ. ಯಾಕೆ ನೀರು ಸುರಿಯೋದು ಅಂದ್ರೆ ಏನ್ ಮಕ್ಕಳ? ನಿಮ್ಮ ಮನೆಯಲ್ಲಿ ಅಮ್ಮ ಏನಾದರೂ ಹೋಳಿಗೆ ಒಬ್ಬಟ್ಟು ಅಂತ ಹೇಳ್ತಿರಲ್ವಾ, ಅಥವಾ ಅಡಿಗೆ ಮಾಡಿದಾಗ, ಅಥವಾ ನಿಮಗೇನಾದರೂ ಹಲ್ವಾ ಮಾಡಿದಾಗ, ನಿಮಗೇನಾದ್ರೂ ರಸಗುಲ್ಲ ಮಾಡಿದಾಗ, ಜಾಮೂನ್ ಮಾಡಿದಾಗ ನಿಮಗೆಲ್ಲ ಬಾಯಲ್ಲಿ ನೀರು ಬರುತ್ತಲ್ವಾ, ತಿನ್ನಬೇಕು ಅನಿಸುತ್ತೆ. ಬೇಗ ತಿನ್ನವರೆಗೂ ನಿಮಗೆ ಸಮಾಧಾನ ಇರಲ್ಲ, ಹಾಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ. ಅದಕ್ಕೆ ನಾವು ಬಾಯಿಯಿಂದ ನೀರು ಬರೋದು. ಹಾಗೆ ಇಲ್ಲಿ ನಾಯಿಗೂ ಕೂಡ ಬಾಯಿಯಿಂದ ನೀರು ಬರ್ತಾ ಇತ್ತು. ನಾಯಿ ಕಂಡ ಸೋಮ ದೋಸೆ ತಂದನು. ಆಗ ನಾಯಿಯನ್ನು ನೋಡ್ತಾನೆ ಸೋಮ ಒಳಗಡೆ ಅದು ಮಾಡೋದನ್ನ ನೋಡ್ಬಿಟ್ಟು ಸೋಮ ಏನ್ ಮಾಡ್ತಾನೆ? ಆ ದೋಸೆಯನ್ನ ತರ್ತಾನೆ. ದೋಸೆಯನ್ನ ತಂದ್ಬಿಟ್ಟು ಏನ್ ಮಾಡ್ತಾನೆ? ನಾಯಿಗೆ ಹಾಕ್ಲಿಕ್ಕೆ ತರ್ತಾನೆ. ದೋಸೆ ನೋಡಿದ ತಕ್ಷಣ ನಾಯಿ ಏನ್ ಮಾಡುತ್ತೆ? ಬಾಲವನ್ನ ಆಚೆ ಈಚೆ ಆಡಿಸುತ್ತೆ. ಆ ದೋಸೆಯನ್ನು ನೋಡಿದ ತಕ್ಷಣ ನಾಯಿ ಆ ಬಾಲವನ್ನ ಆಚೆ ಈಚೆ ಆಡಿಸುತ್ತೆ. ನೋಡ್ರಿ, ನಿಮ್ಮ ಮನೆಯಲ್ಲಿ ಇರುವಂತ ನಾಯಿಗೆ ಊಟ ಹಾಕ್ಬೇಕಾದ್ರೆ ಅದಕ್ಕೆ ಟೈಮ್, ಊಟದ ಟೈಮಿಗೆ ನಾವು ಊಟ ತಗೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಹಾಕೋವರೆಗೂ ಬಾಲವನ್ನ ಅಲ್ಲಾಡಿಸ್ತಿರುತ್ತೆ, ಆ ಕಡೆ ಈ ಕಡೆ ಸುತ್ತರಿತಾ ಇರುತ್ತೆ ಅಲ್ವಾ. ಹಾಗೆ ಇಲ್ಲಿರುವಂತಹ ನಾಯಿ ಕೂಡ ಹಾಗೆ ಸೋಮನ ನಾಯಿ ಆಚೆ ಈಚೆ ಬಾಲವನ್ನ ಆಡಿಸ್ತಾ ಇತ್ತು. ಅವನು ದೋಸೆ ಹಾಕಿದನು. ಹಂಗ ಅದು ತುಂಬಾ ಅವಸರ ಮಾಡೋದಕ್ಕೆ ಸೋಮ ದೋಸೆಯನ್ನ ಯಾರಿಗೆ ಹಾಕಿದ? ನಾಯಿಗೆ ಹಾಕಿದ. ಟಾಮಿ ಗಬಗಬನೆ ದೋಸೆ ತಿಂದಿತು. ಆ ತಕ್ಷಣಕ್ಕೆ ನಾಯಿ ಏನ್ ಮಾಡ್ಬಿಡ್ತು? ಗಬಗಬನೆ ಅಂದ್ರೆ ಬೇಗ ಬೇಗನೆ, ಬೇಗ 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 ಗಪ ಗಪ ಗಪನೆ ಆ ಊಟವನ್ನ ತಿಂದಿತು ಅಲ್ವಾ. ಅಂದ್ರೆ ನಾವು ಹಶ್ವಾದಾಗ ನಮಗೆ ತುಂಬಾ ಹಸುವಾಗಿರುತ್ತೆ, ಅಂತ ಸಂದರ್ಭದಲ್ಲಿ ನಮ್ಮ ಕೈಗೆ ಏನೇ ಕೊಟ್ಟರು ಕೂಡ ನಾವು ಗಬಗಬ ತಿಂತೀವಿ ಅಲ್ವಾ, ಅದಕ್ಕೆ ನಾವು ಗಬಗಬನೆ ಅಂತ ಹೇಳಿ ಕರಿತೀವಿ. ಹೀಗೆ ಸೋಮನ ನಾಯಿ ಕೂಡ ದೋಸೆ ಹಾಕಿದ ತಕ್ಷಣ ಗಬಗಬನೆ ತಿಂದು ಮುಗಿಸ್ಬಿಡ್ತು. ಸೋಮ ಅದರ ತಲೆ ಸವರಿದನು. ಅದು ಊಟವನ್ನ ತಿಂದಾದ್ಮೇಲೆ, ದೋಸೆಯನ್ನ ತಿಂದಾದ ನಂತರ ಸೋಮ ಏನ್ ಮಾಡ್ತಾನೆ? ಆ ನಾಯಿಯ ತಲೆಯನ್ನ ಸವರ್ತಾನೆ. ನೀವು ಕೂಡ ನಿಮ್ಮ ಮನೆಯಲ್ಲಿರುವಂತಹ ನಾಯಿಯನ್ನ ಎತ್ಕೊಳ್ತೀರಾ, ಅದ್ರ ಮೈಯನ್ನೆಲ್ಲ ಸರಳಾಡ್ತೀರಾ ಅಂದ್ರೆ ಸವಳ್ತೀರಾ, ಅದನ್ನೆಲ್ಲ ತಲೆಯನ್ನ ಹೀಗೆ ನೀವುತ್ತೀರಾ, ಮೈಯೆಲ್ಲ ಮುಟ್ತೀರಾ, ಉಜ್ಜುತ್ತೀರಾ, ಈ ರೀತಿಯಾಗಿ ವಿಪರೀತಿಯನ್ನ ತೋರಿಸ್ತೀರಾ. ಹಾಗೆ ಇಲ್ಲಿ ಸೋಮ ಟಾಮಿಗೆ ದೋಸೆಯನ್ನ ಹಾಕಿ ತಲೆಯನ್ನ ಸವರಿ ತನ್ನ ಪ್ರೀತಿಯನ್ನ ತೋರಿಸ್ತಾ ಇದ್ದ. ನೋಡಿ, ನಾವು ಸಾಕುವಂತ ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದಲ್ವಾ? ಯಾವುದೇ ಪ್ರಾಣಿಗಳಿಗೆ ಆಗ್ಲಿ ಮಕ್ಕಳೇ, ನಾವು ಹಿಂಸೆಯನ್ನ ಮಾಡಬಾರ್ದು. ಅದರ ಜೊತೆ ಆಟವಾಡಿ ನಲಿದನು.
ಎದರ ಜೊತೆ ಆಟ ಆಡಿನಲ್ಲಿದ್ದ? ಯಾರು ಆಟ ಆಡವನ್ನ ಯಾವುದರ ಜೊತೆ ಯಾರು ಆಟ ಆಡಿನಲ್ಲಿದ್ರು? ಏ ಸೋಮನ ಜೊತೆ, ಅಂದ್ರೆ ಅಥವಾ ನಾಯಿಯ ಜೊತೆ ಸೋಮ ಆಟವಾಡಿ ನಲಿದನು. ನಲಿದನು ಅಂದ್ರೆ ಕುಣಿದನು. ಸೋಮನ ತಂಗಿ ವನಜಳು ಜೊತೆಗೆ ಆಡಿ ಕುಣಿದಳು. ಆ ನಾಯಿಯ ಜೊತೆ ಸೋಮ ಅಲ್ಲದೇನೆ ಅವನ ತಂಗಿ ವನಜಳು ಕೂಡ ಕುಣಿದು ಆಟವಾಡಿ ನಲಿದನು. ತಾಮಿಯ ಜೊತೆ ಆಡಲು ಸೋಮನಿಗೂ ವನಜಳಿಗೂ ಸಂತಸವೋ ಸಂತಸ. ನೋಡ್ರಿ, ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಪ್ರಾಣಿ ಆಗಿರ್ಬೋದು, ಬೆಕ್ಕು ಆಗಿರ್ಬೋದು ಅಥವಾ ನಾಯಿ ಆಗಿರ್ಬೋದು ಇಲ್ಲ ಮೊಲ ಆಗಿರ್ಬೋದು ಗಿಳಿ ಆಗಿರ್ಬೋದು, ನಮ್ಗೆ ಏನಾದ್ರೂ ಬೇಜಾರಾಯ್ತು ಅಂದ್ರೆ ನಾವೇನ್ ಮಾಡ್ತೀವಿ, ಅವುಗಳ ಜೊತೆ ಹೋಗಿ ಸಮಯವನ್ನ ಕಳಿತೀವಿ ಅಲ್ವಾ. ಅದನ್ನ ಹಿಡ್ಕೊಂಡು ಹೊರಗಡೆ ಕರ್ಕೊಂಡು ಹೋದೆ, ಆಮೇಲೆ ವಾಶ್ರೂಮ್ ಕರ್ಕೊಂಡು ಹೋದೆ, ಅದಕ್ಕೆ ನಂಬರ್ ಒನ್ ನಂಬರ್ ಟೂ ಮಾಡ್ಲಿಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತೀವಿ, ಅದ್ರ ಜೊತೆ ಆಟ ಆಡ್ಲಿಕ್ಕೆ ಹೋಗ್ತೀವಿ, ಅದನ್ನ ಚೈನ್ ಹಿಡ್ಕೊಂಡು ಓಡೋಡ್ ಹೋಗ್ತೀವಿ ಅದ್ರ ಜೊತೆಗೆ. ಈ ರೀತಿಯಾಗಿ ನಮ್ಮ ಒಂದು ಬೇಜಾರದ ಸಮಯವನ್ನ ಕಳಿತೀವಿ. ಹಾಗೆ ಇಲ್ಲಿ ಸೋಮ ಮತ್ತೆ ಸೋಮನ ತಂಗಿ ವನಜಳು ಕೂಡ ಅವರ ಒಂದು ಬೇಜಾರದ ಸಮಯವನ್ನ ಈ ಟಾಮಿಯ ಜೊತೆ ಕಳಿತಾ ಇದ್ದು. ಹಾಗೆ ಆ ಸೋಮ ಮತ್ತು ವನಜಳಿಗೆ ಆ ನಾಯಿ ಟಾಮಿಯ ಜೊತೆ ಆಟ ಆಡ್ಬೇಕು ಅಂದ್ರೆ ತುಂಬಾ ಖುಷಿಯಂತೆ, ಸಂತಸವೂ ಸಂತಸ. ಮಕ್ಕಳ ಸಂತಸ ಅಂದ್ರೇನು? ಸಂತಸ ಅಂದ್ರೆ ಸಂತೋಷ ಅಥವಾ ಖುಷಿ. ಸಂತೋಷ ಅಥವಾ ಖುಷಿ ಅಂತ ಹೇಳಿ ಕರಿತೀವಿ. ಹೀಗೆ ಸಂತಸವೋ ಸಂತಸ ಅಂತೆ. ತಾಮಿಯು ಕೂಡ ಅವರ ಹಿಂದೆ ಮುಂದೆ ತಿರುಗಿ ತಿರುಗಿ ಕುಣಿಯಿತು. ಹಾಗೆ ಸೋಮನಿಗೂ ಮತ್ತು ವನಜಳಿಗೂ ಆ ನಾಯಿ ಜೊತೆ ಆಟಕ್ಕೆ ಎಷ್ಟು ಖುಷಿಯೋನೋ, ಹಾಗೆ ನಾಯಿಗೂ ಕೂಡ ಅವರ ಜೊತೆ ಆಟಾಡ್ಬೇಕು ಅಂದ್ರೆ ತುಂಬಾ ಖುಷಿ ಅಂತೆ. ಅದೇನ್ ಮಾಡ್ತಾ ಇತ್ತು? ಅವರ ಹಿಂದೆ ಮುಂದೆ ತಿರುಗಿ ತಿರುಗಿ ಕುಣಿಯಿತು, ನಲಿಯಿತು, ಓಡಿ ಆಡಿ ನಲಿಯಿತು. ಅವ್ರ ಜೊತೆ ಓಡ್ಕೊಳ್ತಾ ನೆಗೀತ ಹಾರ್ತ ಅವ್ರ ಜೊತೆ ಸಂತೋಷವನ್ನ ಪಡೆದು ಆಟವಾದ ಬಳಿಕ ಟಾಮಿ ಮನೆಯ ಕಾಯ ತೊಡಗಿತ್ತು. ಆಮೇಲೆ ಆಟ ಎಲ್ಲ ಆಡಿಸಿ ಆದ್ಮೇಲೆ ಸೋಮ ಮತ್ತೆ ವನಜ ಒಳಗಡೆ ಹೋದ್ಮೇಲೆ ಟಾಮಿ ಏನ್ ಮಾಡುತ್ತೆ? ಹೊರಗಡೆ ಮಲ್ಕೊಂಡು ಮನೆಯನ್ನ ಕಾಯುತ್ತೆ. ಮಕ್ಕಳ, ನಾವು ಯಾವುದೇ ಪ್ರಾಣಿಗಳನ್ನ ಮನೆಯಲ್ಲಿ ಸಾಕಿದಾಗ ಅವುಗಳನ್ನ ನಾವು ಪ್ರೀತಿಯಿಂದ ನೋಡ್ಕೊಂಡ್ರೆ ಮಾತ್ರ ಅವುಗಳು ನಮಗೆ ಒಳ್ಳೆಯದನ್ನ ಮಾಡ್ತವೆ. ನಾವು ಯಾವುದೇ ಪ್ರಾಣಿಯನ್ನ ಹಿಂಸಿಸಬಾರದು, ಹೊಡಿಬಾರದು, ಅವುಗಳಿಗೆ ನಾವು ಯಾವುದೇ ರೀತಿಯಾದ ತೊಂದರೆಯನ್ನ ಕೊಡಬಾರದು. ನಾವು ಆ ಪ್ರಾಣಿಗಳನ್ನ ಪ್ರೀತಿಯಿಂದ ನೋಡ್ಕೊಂಡ್ರೆ ಅವು ಕೂಡ ನಮ್ಮನ್ನು ಪ್ರೀತಿಸ್ತವೆ ಅಲ್ವಾ. ಮಕ್ಕಳ, ಈ ಒಂದು ಪಾಠದ ಒಂದು ನೋಟ್ಸ್ ಅನ್ನ ನಾನು ನೆಕ್ಸ್ಟ್ ತರಗತಿಯಲ್ಲಿ ಕಳಿಸ್ತೀನಿ, ಓಕೆನಾ ಮಕ್ಕಳೇ? ಹೀಗೆ ಕೆಲವು ಪ್ರಶ್ನೆಗಳನ್ನು ಮಾತ್ರ ಕೇಳ್ತೀನಿ ಪಾಠಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಶ್ನೆಗಳನ್ನ. ಹಾಗೆ ಈ ಪಾಠದಲ್ಲಿ ಕೆಲವು ನಿಮಗೆ ಏನ್ ಬರ್ತವೆ, ಪ್ರಾಸಪದಗಳು ಅಂತ ಬರ್ತವೆ. ಆ ಪ್ರಾಸಪದಗಳನ್ನ ನಾನು ನಿಮಗೆ ನೋಟ್ಸ್ ಅಲ್ಲಿ ಕಳಿಸ್ತೀನಿ, ಓಕೆನಾ ಮಕ್ಕಳೇ? ಸೋಮನ ಮಮತೆಯ ನಾಯಿಯ ಹೆಸರೇನು? ಎಸ್, ಸೋಮನ ಮಮತೆಯ ನಾಯಿ ಹೆಸರು ಟಾಮಿ. ಸೋಮನ ಮಮತೆಯ ನಾಯಿ ಹೆಸರು ಟಾಮಿ. ಮಕ್ಕಳ, ದೋಸೆಯನ್ನು ನೋಡಿದಾಗ ನಾಯಿಯ ಬಾಯಿಯಿಂದ ಏನು ಸುರಿಯಿತು? ದೋಸೆಯನ್ನು ನೋಡಿದಾಗ ನಾಯಿಯ ಬಾಯಿಯಿಂದ ಏನ್ ಸುರಿಯಿತು? ನೀರ್ ಸುರಿಯಿತು. ಓಕೆ, ಸೋಮನ ತಂಗಿಯ ಹೆಸರೇನು? ಸೋಮನ ತಂಗಿಯ ಹೆಸರೇನು ಗೊತ್ತಲ್ವಾ ನಿಮ್ಗೆ? ಹೇಳಿ, ಸೋಮನ ತಂಗಿಯ ಹೆಸರು ವನಜ. ಎಸ್, ಹಾಗಾದ್ರೆ ತಾಮಿ ಆಟವಾಡಿದ ಬಳಿಕ ಏನ್ ಮಾಡ್ತು? ಆಟವಾಡಿದ ಬಳಿಕ ಮನೆಯನ್ನ ಕಾಯ ತೊಡಗಿತ್ತು ಅಲ್ವಾ. ಮಕ್ಕಳೇ, ನಾನು ಈ ಒಂದು ಪಾಠದ ನೋಟ್ಸ್ ಅನ್ನ ನಿಮ್ಗೆ ನೆಕ್ಸ್ಟ್ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ. ಮಕ್ಕಳ, ಇಲ್ಲಿಗೆ ಈ ಪಾಠವನ್ನ ಮುಗಿಯಿತು. ನೆಕ್ಸ್ಟ್ ನಾಳೆ ನಾವು ಇನ್ನೊಂದು ಹೊಸ ಪಾಠವನ್ನ ಪ್ರಾರಂಭ ಮಾಡೋಣ. ಹಾಗೆ ಮಕ್ಕಳೇ, ನೆಕ್ಸ್ಟ್ ಬರೋ ಸೋಮವಾರ ಅಂದ್ರೆ 22/2021 ನಿಮ್ಗೆ FE3 ಒಂದು ಸಣ್ಣ ಕಿರು ಪರೀಕ್ಷೆ ನಡೆಯುತ್ತೆ. ಆ FE3 ಪರೀಕ್ಷೆಗೆ ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ನಾನು ಯಾವ ಪಾಠವನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಿ ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ, ಓಕೆನಾ? ಧನ್ಯವಾದಗಳು.